ನಮಸ್ಕಾರ ಎಲ್ಲರಿಗೂ ಹೇಮ ಪಾಕಶಾಲೆಗೆ ಸ್ವಾಗತ ಇವತ್ತು ನಾನು ಜಾಮೂನ್ ತೋರಿಸ್ತಾ ಇದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇದು ಬಂದ್ಬಿಟ್ಟು ಕೋವಾ ಮತ್ತೆ ಇದು ಸಕ್ಕರೆ ತಗೊಂಡಿದ್ದೀನಿ ಎಣ್ಣೆ ಮೈದಾ ಸ್ವಲ್ಪ ಏಲಕ್ಕಿ ಪೌಡರ್ ಇದು ಬೇಕಿಂಗ್ ಪೌಡರ್ ಇದು ಇದು ಸ್ಯಾಫ್ರನ್ ಕೇಸರಿ ಹೂವು ಇದು ಈಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ಕೊಡ್ತೀನಿ ನಾನು ಇದು ಪಾತ್ರನಲ್ಲಿ ನೀರು ಇಟ್ಟಿದ್ದೀನಿ ನಾನು ಈ ಕಪ್ಪಲ್ಲಿ 1.5 ಗ್ಲಾಸ್ ನೀರು ಹಾಕೊಂಡಿದ್ದೀನಿ ग्लास सक्रे हाकी फुल हाकी स्वल्प करग्ली मुझिटी नान अब जीरा बॉयल आगे अस्त मिक्स इोवा ना वीडियो तोर्स मिल्क कोवा अंत अदे ना दस फ्रिजल नोनू आगे इदे सर स्वल्प चेना कल्कोचूर उंडे इदी कल्को चे काल स्पून जास्ती नोड़को क्वार्टर स्पून बेकिंग पौडर बेकिंग सोडा अल बेकिंग पौडर स्वल्प नानूर हाकती करगो हाके जास्ती हाकबेड़ी नोड़ अर नो ಸ್ವಲ್ಪ ಮತ್ತೆ ಮೈದಾ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳೋಣ ಇದು ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಎರಡು ಸ್ಪೂನ್ ಹಾಕೊಂಡ್ತೀನಿ ಬೇಕು ಅಂದ್ರೆ ತಿರುಗಾ ಮಿಕ್ಸ್ ಮಾಡ್ಕೊಂತೀನಿ ನಾನು ನೋಡಿ ಈ ತರ ನೋಡಿ ಇದು ಒಂದು 200 ಟು 250 ಗ್ರಾಂಸ್ ಇರುತ್ತೆ ಇದು ಅದಕ್ಕೆ ಒಂದು 3 ಸ್ಪೂನ್ ಅಳತೆ ತಗೊಂಡ್ ಮತ್ತೆ ಹಾಕೊಂತ ಇದೀನಿ ನಾನು नोडको नोडको हाकोळ्ळि जास्ति इल्ल स्वल्प स्वल्प हिंग हाकोंडु हाकोंडु माड्कोबेकु तुंबा नीरु आगोद्रे आमेले इदागुत्ते नोडोण ई तर एष्टु नीवु चेन्नागि कलसकोंतीरो आ तर चेन्नागि बरुत्ते साफ्ट् आगि नोडि ई तर स्वल्प स्वल्प हाकोंडु हाकोंडु नोडकोंडु नोडकोंडु हाकोंबेकु नीवु ಸ್ವಲ್ಪ ಬೇಕಾಗುತ್ತೆ ನೋಡ್ಕೊಬೇಕು ಒಂದು ಸ್ಪೂನ್ ಇಂದ ಎರಡು ಸ್ಪೂನ್ ಅಷ್ಟೇ ಇರ್ಸೋದು ಅದಕ್ಕೆ ಫಸ್ಟ್ ಕಮ್ಮಿನಲ್ಲಿ ಮಾಡ್ಕೊಳ್ಳಿ ನೀವು ನಾನು 1 ಲೀಟರ್ ಹಾಲಲ್ಲಿ ನಿಮಗೆ ಅವಾಗ ತೋರಿಸಿದೆ ನಾನು ಸುಮಾರು ಐಟಂ ಎಲ್ಲ ಎಷ್ಟಾದರೂ ಐಟಂ ಮಾಡ್ಕೊಬಹುದು ಇದರಲ್ಲಿ ಇಷ್ಟೇ ಇಷ್ಟು ನಾವು ಈಗ ಅನ್ಫೋಲ್ ಮಾಡ್ಕೊಂಡ್ವಿ ಅಷ್ಟು ಸಾಫ್ಟ್ ಆಗಿ ಬರುತ್ತೆ ಒಂದು 5 ಮಿನಿಟ್ಸ್ ನೋಡಿ ಈ ಅದದಲ್ಲಿ ಇರಬೇಕು ಇದು ಇದು ಇರ್ಲಿ ಇವಾಗ ಅದು ಜೀರಾ ಏನಾಗಿದೆ ನೋಡ್ಕೊಂಡು ಬರೋಣ ಇವಾಗ ನೆಕ್ಸ್ಟ್ ಸ್ಟೆಪ್ ಗೆ ನೋಡಿ ಇದು ಕುದಿತಾ ಇದೆ ನೋಡಿ ಇಲ್ಲಿ ಸ್ಯಾಫ್ರನ್ ಇದು ಕೇಸರಿ ಹೂವು ಇದು ಹಾಕೊಂತ ಇದೀನಿ ಇದೆಲ್ಲ ಆಪ್ಷನಲ್ ನಿಮ್ಮ ಇಷ್ಟ ಇದು ಏಲಕ್ಕಿ ಪೌಡರ್ ಸ್ವಲ್ಪ ಬಾಯಿಲ್ ಆಗ್ಲಿ ಇದು ತೈರ್ಲಿ ಇದು अस्ट ना जामून उंडे माकू एणे कायकोणे हाकी इणे कायता नोड़ी अदे कल्को इगे उंडे मी नानू रौंडू मोदी इू स्वल क्राक बिड़बार् अदे मेन नोड़क नहीं अस्ु चेना ನೋಡಿ ಈ ಶೇಪ್ ಅಲ್ಲಿ ಮಾಡಿದ್ರು ಚೆನ್ನಾಗಿ ಬರುತ್ತೆ ಇದು ನೋಡಿ ಶೇಪ್ ನೋಡಿ ಇದು ಹಾಗಿದೆ ಇಷ್ಟ ಆದ್ರೆ ಸಾಕು ಇದು ನೋಡಿ ಸ್ವಲ್ಪ ಇಷ್ಟೇ ಇದು ಆಫ್ ಮಾಡ್ಕೊಂತ ಇದೀನಿ ನಾನು ನೋಡಿ ಇದು ಹಾಗಿದೆ ಇದು ನೋಡಿ ಇದು 14 ಅಷ್ಟ ಆಗಿದೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡ್ರೆ ನಿಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ನಾನು ಈ ಶೇಪ್ ಅಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ತುಂಬ ಜಾಸ್ತಿ ಎಣ್ಣೆ ಕಾಯಕ್ಕಿಡಬೇಡಿ ಮೀಡಿಯಂ ಆಗಿ ಇರಲಿ ಅಂದ್ರೆ ಸ್ವಲ್ಪ ಕಾದಿರಬೇಕು ಆಮೇಲೆ ಮೀಡಿಯಂ ಮಾಡ್ಕೊಳ್ಳಿ ಎಲ್ಲ ಹಾಕೊಂತ ಇದೀನಿ ನೋಡಿ ಇದು ತುಂಬಾ ಸ್ಲೋ ಆಗಿ ಬೇಯಿಸಿದ್ರೇನೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇಲ್ಲಾಂದ್ರೆ ಒಂದರ ಒಳಗಡೆ ಹಿಟ್ಟಿಟ್ಟಾಗಿರುತ್ತೆ
ನೋಡಿ ಈ ತರ ಅಂತ ಇರಬೇಕು ಬಿಳಿ ಇರೋದೆಲ್ಲ ಈ ತರ ಸ್ವಲ್ಪ ಎಲ್ಲಾ ಕಡೆನೂ ಫ್ರೇ ಆಗಂಗ ನಾವು ನೋಡ್ಕೊಬೇಕು ಈ ತರ ನೋಡಿ ಸ್ವಲ್ಪ ಕೆಂಪಗೆ ಆಗಬೇಕು ಇದು ನೋಡಿ ಸ್ಲೋ ಫ್ಲೇಮ್ ಅಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೇ ಇದು ಮಾಡಬೇಕು ಇಲ್ಲ ಅಂದ್ರೆ ಅಷ್ಟೇ ನೋಡಿ ಈ ಕಲರ್ ಬರಬೇಕು ಅದು ತುಂಬಾ ಹೈ ಇಟ್ಬಿಟ್ರೆ ಏನಾಗುತ್ತೆ ಮೇಲ್ ಮಾತ್ರ ಬ್ರೌನ್ ಆಗುತ್ತೆ ಒಳಗಡೆ ಬೆಂದಿರಲ್ಲ ಇವಾಗ ಕರೆಕ್ಟ್ ಆಗಿ ಬೆಂದಿರುತ್ತೆ ಆಗ್ತಾ ಇದೆ ಏನು ಆಯ್ತು ತೆಗಿತಾ ಇದೀನಿ ನಾನು ನೋಡಿ ಇದನ್ನ ತೆಕ್ಕೊಂಡು ಇದರಲ್ಲಿ ಹಾಕೊಂತೀನಿ ನೋಡಿ ಇದರಲ್ಲಿ ನೋಡಿ ಇದರಲ್ಲಿ ಹಾಕಿದೀನಿ ನಾನು ನೆಕ್ಸ್ಟ್ ನಾನು ಡಿಶ್ ಔಟ್ ಮಾಡ್ಕೊಂತೀನಿ ನೋಡಿ ಇಷ್ಟು ಜಾಮೂನ್ ಆಗಿದೆ ಅಷ್ಟಕ್ಕೆ ನಾನು ನೋಡಿ ತೋರಿಸ್ತೀನಿ ನಿಮಗೆ ಎಷ್ಟು ಸಾಫ್ಟ್ ಆಗಿ ಬರುತ್ತೆ ಅಂದ್ರೆ ಇದು ಅಷ್ಟು ಸಾಫ್ಟ್ ಆಗಿರುತ್ತೆ ಎಲ್ಲ ಅಷ್ಟೇ ತುಂಬಾ ಸಾಫ್ಟ್ ಆಗಿರುತ್ತೆ ಇದು ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ ಅದು ಹೋಮ್ ಮೇಡ್ ಅಲ್ಲಿ ನಾವು ಮಾಡ್ಕೊಂಡು ಮಿಲ್ಕ್ ಓವನ ಅದರಿಂದ ನಾನು ಮಾಡಿ ತೋರಿಸ್ತಾ ಇರೋದು ನೀವು ತುಂಬಾ ಈಜಿ ಆಮೇಲೆ ಹಾಕಿದ ತಕ್ಷಣ ಎಣ್ಣೆನಲ್ಲಿ ಬಿಟ್ಕೊಂತದೆ ಅಂತ ಭಯಪಡೋ ಅವಶ್ಯಕತೆನೇ ಇಲ್ಲ ಅಷ್ಟು ನೀಟ್ ಆಗಿ ಬರುತ್ತೆ ನಿಮಗೆ ಏನೋ ಡೌಟ್ ಇದ್ರೆ ಒಂದೇ ಒಂದು ಒಂದ್ಸತಿ ಎಣ್ಣೆನಲ್ಲಿ ಇದು ಮಾಡ್ಬೇಕಂತ ಮಾಡ್ಕೊಬೋದು ಇದು ಕೋವಾ ಬಂದ್ಬಿಟ್ಟು ನಾನು ಲಿಂಕ್ ಕೊಟ್ಟಿರ್ತೀನಿ ಅದರಲ್ಲಿ ನೀವು ನೋಡಿದ್ರೆ ಸಿಗುತ್ತೆ ಮತ್ತೆ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಹೇಮಾ ಪಾಕಶಾಲಾ ಥ್ಯಾಂಕ್ ಯು